स्वागत है आप सभी का एसएस न्यूज में। मैं आपके साथ मुस्कान। गुजरात में हुए बिल्किस बानो रेप केस के आरोपियों के खिलाफ उचित कानूनी कार्यवाही की मांग को लेकर आज घुमट नगरी विजयपुर शहर में विभिन्न संगठनों की ओर से नगर के अंबेडकर सर्कल में भारी मात्रा में विरोध प्रदर्शन देखने को मिला। प्रदर्शनकारियों ने इस दौरान मांग की है कि सुप्रीम कोर्ट इस फैसले के आरोपियों के खिलाफ उचित कानूनी कार्यवाही करते हुए बिल्किस बानो को तुरंत न्याय दिलाए। सत्तारूढ़ सरकार की ओर से बेटी बचाओ बेटी पढ़ाओ का नारा तो सुनने में आया है, मगर वहीं जब देश में बेटियों के साथ इस तरह खिलवाड़ होता है तो तुरंत इंसाफ क्यों नहीं नजर आता। हाल ही में कई ऐसी घटनाएं पेश आई है जहां बच्चे से लेकर महिलाएं और बूढ़े भी इस बलात्कार और हत्या का शिकार हुई है, मगर इन दरिंदों के खिलाफ फांसी जैसी सजा की मांग करते करते लोग थक गए हैं। क्या इस बार देखने को मिलेगा कानूनी कार्यवाही का नतीजा, या फिर बस इन प्रदर्शनकारी थक कर अपनी आवाज को दबा लेंगे, एक और केस बंद होगा सरकारी दफ्तर में, या होगी इस मामले पर कड़ी कानूनी कार्यवाही और दी जाएगी दोषियों को सजा, देखते हैं आने वाले समय में। ಸ್ನೇಹಿತರೆ, ಇವತ್ತಿನ ದಿವಸ ಬಿಜಾಪುರ ನಗರದಲ್ಲಿ ಅಂಬೇಡ್ಕರ್ ವೃತ್ತದಲ್ಲಿ ಪ್ರಗತಿಪರ ಸಂಘಟನೆಗಳ ವೇದಿಕೆ ಮತ್ತು ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟ ಜಂಟಿಯಾಗಿ ದೇಶದಲ್ಲಿ ಏನು ನಡೆದಿರುವಂಥ ಒಂದು ಘಟನೆ ಇದೆ ಅಂದರೆ 2002ರಲ್ಲಿ ಗುಜರಾತ್ನಲ್ಲಿ ನಡೆದಂಥ ಕೋಮುಗಲಭೆಯಲ್ಲಿ ಬಿಲ್ಕುಸ್ ಬಾನು ಅನ್ನುವಂಥ ಒಬ್ಬ ಹೆಣ್ಣುಮಗಳು, 6 ತಿಂಗಳ ಗರ್ಭಿಣಿ ಹೆಣ್ಣುಮಗಳು, ಅವಳ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಅವಳ ಎದುರುಗಡೆ ಮಗುವನ್ನು ಸಾಯಿಸಿ ಇಡೀ ಒಂದು ಆ ಒಂದು ಘಟನೆ ದೇಶದ ಎಲ್ಲ ಜನರನ್ನು ತಲ್ಲಣಗೊಳಿಸಿತ್ತು. ಅದಾದ ನಂತರ ಆ ಒಂದು ಕೇಸ್ ಗುಜರಾತ್ನಲ್ಲಿ ಬೇಡ ಅಂತೇಳಿ ಮಹಾರಾಷ್ಟ್ರಕ್ಕೆ ಶಿಫ್ಟ್ ಮಾಡಿ ಅಲ್ಲಿ ಕೇಸ್ ನಡೆದ ನಂತರ ಅವರ ಮೇಲೆ ಆರೋಪ ಪುರಾವೆಯಾಗಿ 15 ವರ್ಷ ಜೈಲು ಶಿಕ್ಷೆ ಅನುಭವಿಸಿದರೆ ಜೀವಾವಧಿ ಶಿಕ್ಷೆ ಆಗಿತ್ತು ಅವರಿಗೆ, 11 ಜನ ಅಪರಾಧಿಗಳಿಗೆ. ಆದರೆ ಇವತ್ತು ಗುಜರಾತ್ ಸರ್ಕಾರ ಅವರ ಒಂದು ಸನ್ನಡತೆ ಅಂತೇಳಿ ಭಾವಿಸಿಬಿಟ್ಟು ಆ 11 ಜನರನ್ನ ಅವ್ರನ್ನ ಜೈಲಿನಿಂದ ಬಿಡುಗಡೆ ಮಾಡಿದರೆ ಇದು ಅತ್ಯಂತ ಹೇಯವಾದ ಕೃತ್ಯ, ಇಡೀ ದೇಶವೇ ನಾಚಿಕೆ ಪಟ್ಟುಕೊಳ್ಳುವಂಥ ಕೃತ್ಯ ಆಗಿದೆ. ಯಾರು ಅತ್ಯಾಚಾರ ಮಾಡಿದರೆ, ಕೊಲೆ ಮಾಡಿದರೆ, ಕುಟುಂಬವನ್ನು ಸರ್ವನಾಶ ಮಾಡಿದರೆ ಅದು ಸಾಕ್ಷ್ಯಾಧಾರಗಳಿಂದ ಪುರಾವೆಯಾಗಿದೆ, ಅವರಿಗೆ ಶಿಕ್ಷೆ ಆಗಿದೆ, ಅಂಥವ್ರನ್ನ ಜೈಲಿನಿಂದ ಬಿಡುಗಡೆಗೊಳಿಸಲಿಕ್ಕೆ ಇವತ್ತು ಏನು ಗುಜರಾತ್ BJP ಸರ್ಕಾರ ಕೆಲಸ ಮಾಡಿದೆ ಇದನ್ನು ನಾವು ಒಕ್ಕೂರಿನಿಂದ ಖಂಡಿಸ್ತಾ ಇದ್ದೀವಿ. ಇವತ್ತು ಬಿಲ್ಕುಸ್ ಬಾನು ನ್ಯಾಯ ಸಿಗಬೇಕಾದ್ರೆ ದೇಶದಾದ್ಯಂತ ಹೆಣ್ಣುಮಕ್ಕಳು, ಯುವಕರು, ವಿದ್ಯಾರ್ಥಿಗಳು, ಮಹಿಳೆಯರು ಎದ್ದು ನಿಂತ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಇವತ್ತು ಮತ್ತೆ ಈ ಕೇಸನ್ನ ತನಿಖೆ ನಡೆಸಲಿಕ್ಕೆ ನ್ಯಾಯಾಲಯ ತಗೊಂಡಿದ್ದಾರೆ. ನಾವು ಸುಪ್ರೀಂ ಕೋರ್ಟಿಗೆ ಮನವಿ ಮಾಡ್ಕೊಳ್ತೀವಿ, ದಯವಿಟ್ಟು ನೀವು ಚುನಾಯಿತ ಸರ್ಕಾರಗಳು ಬಿಡುಗಡೆಗೊಳಿಸಿದ್ದನ್ನು ಒಪ್ಕೋಬೇಡಿ, ಇದರಲ್ಲಿ ನ್ಯಾಯ ಇದ್ದರೆ ಮಾತ್ರ ಒಪ್ಕೊಳ್ಳಿ. ನಿಜವಾಗಲೂ ಬಿಲ್ಕುಸ್ ಬಾನುಗೆ ಅನ್ಯಾಯ ಆಗಿದ್ದು ನಿಮ್ಮ ಮನವರಿಕೆ ಆದರೆ ಒಂದು ಗುಜರಾತ್ ಸರ್ಕಾರದ ತೀರ್ಪನ್ನು ಸದಿಯಬಾರದು. ನೀವು ಆ ಬಿಡುಗಡೆಗೊಳಿಸಿದಂತ ಅನುಭವಿಸ್ಬೇಕು, ಅವ್ರ ಜೀವಾವಧಿ ಶಿಕ್ಷೆಯನ್ನು ಮುಂದುವರಿಸ್ಬೇಕಂತ ಹೇಳಿಬಿಟ್ಟು ನಾವು ಇವತ್ತು ಕೇಳ್ತಾ ಇದ್ದೀವಿ. ಈ ಒಂದು ಹೋರಾಟ ಇಡೀ ದೇಶದಾದ್ಯಂತ ಎಲ್ಲ ಕಡೆಗಳಲ್ಲಿ ಇವತ್ತು ನಡೀತಾ ಇದೆ. ಅದೇ ರೀತಿ ಸಾಂಕೇತಿಕವಾಗಿ ಇವತ್ತು ಅಂಬೇಡ್ಕರ್ ಸರ್ಕಲ್ನಲ್ಲಿ, ಬಿಜಾಪುರನಲ್ಲಿ ಕೂಡ ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಬಿಲ್ಕುಸ್ ಬಾನು ನಿಮ್ಮೊಂದಿಗೆ ನಾವು ಇದ್ದೇವೆ, ನಿಮಗೆ ನ್ಯಾಯ ಸಿಗುವವರೆಗೆ ನಾವು ಹೋರಾಟವನ್ನು ನಡೆಸ್ತೀವಿ ಅಂತ ಹೇಳ್ತಾ ಇದ್ದೀವಿ. ಯಾಕಂದರೆ ಇವತ್ತು BJP ಸರ್ಕಾರ ಜನಗಳಿಗೆ ಯಾವುದು ಒಳ್ಳೇದು ಮಾಡಲಿಲ್ಲ. ಇವರು ಬೇಟಿ ಬಚಾವು ಬೇಟಿ ಪಡಾವು ಅಂತ ಹೇಳ್ತಾ ಇದ್ದಾರೆ, ಆದರೆ ಎಲ್ಲಿ ಹೆಣ್ಮಕ್ಳಿಗೆ ರಕ್ಷಣೆ ಕೊಡ್ತಾ ಇದ್ದಾರೆ? ಈ ದೇಶದ ಪ್ರಧಾನಮಂತ್ರಿ ಅವರು ಸ್ವಾತಂತ್ರ್ಯೋತ್ಸವ ದಿನಾಚರಣೆಯಂದು ಹೆಣ್ಣುಮಕ್ಕಳ ಹೋರಾಟದ ಬಗ್ಗೆ ಹೊಗಳಿದರು, ಗೌರವವನ್ನು ಸೂಚಿಸಿದರು. ಆದರೆ ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿರುವಂಥ ಕೊಲೆಗಡುಕರನ್ನ ಬಿಡುಗಡೆ ಮಾಡುತ್ತಾ ಇದೆಯಲ್ಲ, ಒಂದು ಮಾತಾದರೂ ಪ್ರಧಾನಮಂತ್ರಿಯವರು ಹೇಳ್ತಾ ಇಲ್ಲ. ಅವ್ರದೇ ಸರ್ಕಾರ ಇದೆ, ಅವ್ರದೇ ಸರ್ಕಾರ ಅಪರಾಧಿಗಳನ್ನು ಬಿಡುಗಡೆ ಮಾಡಿದರೆ ಅವರು ಸುಮ್ಮನೆ ಇದ್ದಾರೆ. ಇವತ್ತು BJPಯಲ್ಲಿರುವಂಥ ಒಬ್ಬರೇ ಒಬ್ಬರು ಮಹಿಳಾ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಎಲ್ಲರೂ ಸೈಲೆಂಟ್ ಆಗಿದ್ದಾರೆ. ಇದು ಅತ್ಯಂತ ಖಂಡನಾರ್ಹವಾದಂಥದ್ದು. ಇವ್ರದ್ದು ಬರೀ ಸುಳ್ಳು, ಬೇಟಿ ಬಚಾವೋ ಬೇಟಿ ಪಡಾವೋ ಅನ್ನೋದು, ಇದನ್ನು ನಾವು ಒಪ್ಪಲಕ್ಕಾಗಲ್ಲ. ಹೆಣ್ಣುಮಕ್ಕಳಿಗೆ ಘನತೆ ಗೌರವ ಸಿಗಬೇಕಾದ್ರೆ ಇವತ್ತು ಎಲ್ಲ ಹೆಣ್ಣುಮಕ್ಕಳು, ಗಂಡಸಿದ್ರು ಕೂಡ ಪುರುಷರು ಕೂಡ ಎದ್ದು ನಿಂತ್ಕೊಂಡು ಹೋರಾಟವನ್ನು ಮಾಡಬೇಕಾಗಿದೆ. ಆ ಒಂದು ಹೋರಾಟವನ್ನು ಇವತ್ತು ನಾವು ಬಿಜಾಪುರ ನಗರದಲ್ಲಿ ಮಾಡ್ತಾ ಇದ್ದೀವಿ. ಬಿ ಭಗವಾನ್ ರೆಡ್ಡಿ, ರೈತ ಕೃಷಿ ಕಾರ್ಮಿಕ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರು, ಬಿಜಾಪುರ್.
एसएस न्यूज से जुड़े हर लेटेस्ट जानकारी के लिए हमारे यूट्यूब चैनल एसएस न्यूज को सब्सक्राइब करें। सबसे पहले न्यूज देखने के लिए बेल आइकन पर प्रेस करना बिल्कुल भी ना भूलें। अगर इस चैनल से जुड़े हर नए मुद्दे आपको पसंद आए, हमारे वीडियोस को लाइक और शेयर जरूर करें। और लगातार अपडेट के लिए देखते रहिए एसएस न्यूज।